ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ಸೋಲಿನ ಭಯ ಶುರುವಾಯಿತಾ? ಇಷ್ಟು ದಿನ ಪ್ರಚಾರ ಗಿಚಾರ ಏನಿದ್ರು ಕೂಡ ಆಫೀಸಲ್ಲೇ ನಡೀತಾ ಇತ್ತು, ಆಫೀಸಲ್ಲೇ ಕುತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಮಾತಾಡೋದು ನಡೀತಾ ಇತ್ತು. ಯಾವಾಗ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಬಗ್ಗೆ ಇದು ಜಾಸ್ತಿ ಗಂಭೀರವಾಗಿ ಶುರುವಾಯಿತು, ಈ ಒಂದು ಇಡೀ ವಿಚಾರ ತಳಮಳ ಶುರುವಾಯಿತು. ಪ್ರಹ್ಲಾದ್ ಜೋಶಿ ಅವರಿಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರು ದಿಂಗಾಲೇಶ್ವರ ಶ್ರೀಗಳು. 3% ಇವರಿಗೆ 3 ಟಿಕೆಟ್ ಕೊಟ್ಟಿದೆ ಬಿಜೆಪಿ. ಲಿಂಗಾಯತರಿಗೆ ಈ ಭಾಗದಲ್ಲಿ ಅನ್ಯಾಯ ಆಗಿದೆ, ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಬಿಜೆಪಿ ಈ ಭಾಗದಲ್ಲಿ, ಇದಕ್ಕೆ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ. ಏನು ಕೆಲಸ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು? ಇವರಿಗೆ ಟಿಕೆಟ್ ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಇವ್ರ ಕೆಲಸ ಹೇಳಿ, ಇವ್ರದ್ದು ಈ ಭಾಗದಲ್ಲಿ ಅಭಿವೃದ್ಧಿ ಹೇಳಿ. ಹೋಗಿರ್ತಾರೆ, ಡೆಲ್ಲಿಯಲ್ಲಿ ಕೂತಿರ್ತಾರೆ, ಈ ಕಡೆಗೆ ಬರೋದೇ ಇಲ್ಲ. ಇವರು ಡೆಲ್ಲಿಯಲ್ಲಿ ಕೂತ್ಕೊಳ್ಳೋದು, ಯಾರಾದರೂ ಭಾಷಣ ಮಾಡ್ತಾರೆ, ಹಿಂದೆ ಅಲ್ಲಿ ಚೇರಲ್ಲಿ ಕೂತಿರ್ತಾರೆ, ಅಲ್ಲಿ ಮೇಜ್ ಬಡಿತಾ ಕೂರೋದು, ಇಷ್ಟೇನಾ ಅವ್ರ ಕೆಲಸ? ಹುಬ್ಬಳ್ಳಿ ಏನಾಯಿತು, ಧಾರವಾಡ ಏನಾಯಿತು, ಬಂದು ನೋಡೂ ಇಲ್ಲ ಈ ವ್ಯಕ್ತಿ ಅಂತ. ಈಗೇನಾಯಿತು, ಎ ಸಿ ಆಫೀಸ್ ಬಿಟ್ಬಿಟ್ಟು ಆಚೆ ಬಂದಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಯಾವಾಗ ಗುಡುಗಿದ್ರೋ ಎ ಸಿ ಆಫೀಸ್ ಬಿಟ್ಬಿಟ್ಟು ಆಚೆ ಬಂದರು. ಇಷ್ಟು ದಿನ ಬಿ ಜೆ ಪಿ ಕಚೇರಿಗೆ ಮಾತ್ರ ಸೀಮಿತವಾಗಿತ್ತು ಜೋಶಿಯವರ ಪ್ರಚಾರ, ಅಲ್ಲೇ ಕೂತ್ಕೊಂಡು ಆಪರೇಟ್ ಮಾಡೋದು, ನೀವು ಅಲ್ಲಿ ಹೋಗಿ ನೀವು ಇಲ್ಲಿ ಹೋಗಿ ಪ್ರಚಾರ ಮಾಡಿ ಹಾಗೆ ಹೀಗೆ ಅಂತ. ಯಾವಾಗ ಶ್ರೀಗಳು ಸ್ಪರ್ಧಿಸ್ತಾರೆ ಎನ್ನುವ ವಿಷಯ ಗೊತ್ತಾಯಿತು, ಜೋಶಿ ಅವರು ಆಫೀಸ್ ಬಿಟ್ಬಿಟ್ಟು ಆಚೆ ಬಂದರು. ಅದೇ ಕಾರಣಕ್ಕೆ ಈಗ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಸಿಗುತ್ತೋ ಅಲ್ಲೆಲ್ಲ ಕಡೆ ಓಡಾಡ್ತಾ ಇದ್ದಾರೆ ಪ್ರಚಾರ ಮಾಡೋ ಸಲುವಾಗಿ. ಈ ಕಡೆ ಜೋಶಿ ಅವ್ರನ್ನ ಸೋಲಿಸೇ ಸೋಲಿಸ್ತೀವಿ ಅಂತ ಹೇಳಿ ದಿಂಗಾಲೇಶ್ವರ ಶ್ರೀಗಳು ಒಂದು ಕಡೆ ಪಣ ತೊಟ್ಟಿದ್ದಾರೆ ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಯಲ್ಲಪ್ಪ ಸೋದಾರಗೊಪ್ಪ ಒಂದು ವರದಿ ಕೊಟ್ಟಿದ್ದಾರೆ ನೋಡಿ. ದಿಂಗಾಲೇಶ್ವರ ಸ್ವಾಮೀಜಿಗಳ ಹೊರತಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಲುಗಿ ಹೋಗಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡುತ್ತೇ ಇಲ್ಲ ಅಂತಂದರೆ ಪ್ರಹ್ಲಾದ್ ಜೋಶಿ ಈಗ ನಿದ್ದೆಗಣ್ಣಿಂದ ಅಲರ್ಟ್ ಆಗಿದ್ದಾರೆ. ಯಾಕೆಂದರೆ ಇಷ್ಟು ದಿನ ಪ್ರಹ್ಲಾದ್ ಜೋಶಿ ಅವರ ಪ್ರಚಾರ ಎಲ್ಲಿ ಸೀಮಿತವಾಗಿತ್ತಂದರೆ ಹುಬ್ಬಳ್ಳಿಯ ಅರವಿಂದ ನಗರಲ್ಲಿರುವಂತಹ ಬಿ ಜೆ ಪಿಯ ಕಚೇರಿಯಲ್ಲಿಯೇ ಮಾತ್ರ ಇಲ್ಲಿ ಅಂದರೆ ಪ್ರಚಾರ ಮಾಡ್ತಾ ಇದ್ದರು. ಆಯಾ ಸಮುದಾಯಗಳು ಅಂದರೆ ಬೇರೆ ಬೇರೆ ಸಮುದಾಯದವ್ರನ್ನ ಕರೆಸಿ ಇಲ್ಲಿ ಅಂತಾರೆ ಒಂದು ಸಭೆ ಮಾಡುವಂಥ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದರು. ಆದರೆ ಕಳೆದ 2 ದಿನಗಳ ಹಿಂದ್ಗಡೆ ಅಂದರೆ ಬೆಂಗಳೂರಿನಲ್ಲಿ ದಿಂಗಾಲೇಶ್ವರ ಶ್ರೀಗಳು ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸೇ ತೀರ್ತೀನಿ ಅಂತೇಳಿ ಇಲ್ಲಿ ಏನು ಘೋಷಣೆ ಮಾಡಿದ್ರು. ಆ ಘೋಷಣೆ ಬೆನ್ನಲ್ಲೇ ಇಲ್ಲಿ ಅಂತಾರೆ ಪ್ರಹ್ಲಾದ್ ಜೋಶಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡಿದ್ದಾರೆ, ಕ್ಷೇತ್ರ ಸಂಚಾರವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ನಿನ್ನೆ ಇಲ್ಲಿ ಯುಗಾದಿ ಹಬ್ಬ ಇದ್ರು ಸಹಿತ ಇಲ್ಲಿ ಮೊದಲು ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ರು. ಆದರೆ ನಿನ್ನೆ ಯಾವ ದೇವಸ್ಥಾನಗಳಿಗೂ ಪ್ರಹ್ಲಾದ್ ಜೋಶಿ ಭೇಟಿ ಕೊಡದೆ ಇಲ್ಲಿ ಅಂತಂದರೆ ನೇರವಾಗಿ ಜನರ ಬಳಿ ಹೋಗ್ತಾ ಇದ್ದಾರೆ, ಜನರ ಬಳಿ ಹೋಗಿ ಇಲ್ಲಿ ಅಂದರೆ ಮತಯಾಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈಗ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಮಾತನಾಡೋ ಪ್ರಕಾರ ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ, ಏನು ಗಾದೆ ಮಾತೇನಿದೆ ಆ ಗಾದೆ ಮಾತು ಪ್ರಹ್ಲಾದ್ ಜೋಶಿ ಅವರಿಗೆ ಅನುಮತಿಸುತ್ತೆ ಅಂತೇಳಿ. ಯಾಕೆಂದರೆ ಕಳೆದ 1 ವರ್ಷದಿಂದ ವೀರಶೈವ ಲಿಂಗಾಯತ ಸಮುದಾಯ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಲ್ಲಿ ಅಂದರೆ ತಿರುಗಿ ಬಿದ್ದಿದೆ. ದಿನೇ ದಿನೇ ಇಲ್ಲಿ ಅಂದರೆ ಅವರ ವಿರುದ್ಧ ಇಲ್ಲಿ ಆಕ್ರೋಶಭರಿತವಾದಂತಹ ಮಾತುಗಳನ್ನು ಹೇಳ್ತಾ ಬಂದಿದೆ. ಆದರೂ ಸಹಿತ ಪ್ರಹ್ಲಾದ್ ಜೋಶಿ ಅವರು ಎಚ್ಚೆತ್ತುಕೊಳ್ಳಲ್ಲ. ಯಾವಾಗ ಇಲ್ಲಂದರೆ ಕಳೆದ ವಿಧಾನಸಭಾ ಚುನಾವಣೆ ನಡೀತು, ಆ ವಿಧಾನಸಭಾ ಚುನಾವಣೆ ನಂತರ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಲ್ಲಿ ಅಂದರೆ ದೊಡ್ಡದಂತಹ ಒಂದು ವಿರೋಧಿ ಅಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಯಾವ ಮಟ್ಟಿಗೆ ಅಂತಲೇ ನೇರವಾಗಿ ಟ್ವಿಟ್ ಮಾಡೋ ಮುಖಾಂತರ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಹೋಗಬೇಡಿ ಅಂತೇಳಿ ಅಂದರೆ ಇಲ್ಲಿ ಒಂದು ಸಂದೇಶವನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಮಾಡಿದರು. ಆದರೂ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡ್ತು. ಟಿಕೆಟ್ ಕೊಟ್ಟ ನಂತರ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ವೀರಶೈವ ಲಿಂಗಾಯತ ಸಮುದಾಯದನ್ನ ಮನವೊಲಿಸಬೇಕಾಗಿತ್ತು, ಅವರ ಬಳಿ ಹೋಗಿ ಇಲ್ಲಿ ಅಂದರೆ ಮತಯಾಚನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವ ಕೆಲಸವನ್ನು ಸಹ ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಮಾಡಲಿಲ್ಲ. ಈಗಾಗಲೇ 4 ಬಾರಿ ನಾನು ಗೆದ್ದಿದ್ದೀನಿ, 5ನೇ ಬಾರಿ ನಾನು ಗೆದ್ದೇ ಗೆಲ್ತೀನಿ, ಇಲ್ಲಿ 4 ಲಕ್ಷ ಮತಗಳಿಂದ 5ನೇ ಬಾರಿಗೆ ಇಲ್ಲಿ ಸಂದರೆ ಸಂಸತ್ ಪ್ರವೇಶನ ಮಾಡ್ತೀನಿ ಅಂತೇಳಿ ಒಂದು ಬೀಗ್ತಾ ಇದ್ರು. ಆದರೆ ಈಗ ಅಂತಂದರೆ ಅವರೇನು ಒಂದು ಓಟಾಯಿತು, ಆ ಓಟಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾಡಿದರೆ ಅವರನ್ನು ಸೋಲಿಸೇ ತೀರ್ತೀನಿ ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಣ ತೊಟ್ಟಿದ್ದಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡದಂತಹ ಒಂದು ಚಿಂತೆ ಕಾಡ್ತಾ ಇದೆ. ನಾನು 5ನೇ ಬಾರಿ ಗೆಲ್ಲುವ ಕನಸು ಕಂಡಿದ್ದೆ, ಆ ಕನಸು ಇವತ್ತು ಭಗ್ನ ಆಗುವಂತಹ ಸ್ಥಿತಿ ಬಂದು ತಲುಪಿದೆ. ಹೀಗಾಗಿ ನನ್ನ ಮತದಾರರ ಬಳಿ ಹೋಗಬೇಕು ಅಂತೇಳಿ ಈಗ ಪ್ರಹ್ಲಾದ್ ಜೋಶಿ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಮತಯಾಚನೆ ಮಾಡಲು ಮುಂದಾಗಿದ್ದಾರೆ. ಅಂದರೆ ಇಷ್ಟು ದಿನ ಮಾತ್ರ ಇಲ್ಲಿ ಅಂದರೆ ಬಿ ಜೆ ಪಿಯ ಕಚೇರಿಗೆ ಸೀಮಿತವಾಗಿದ್ದಂತಹ ಪ್ರಚಾರ ಈಗ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಇಲ್ಲಿ ಹರಡಿದೆ. ದಿನೇ ದಿನೇ ಈಗ ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ, ಮತಯಾಚನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಅಂತಾರೆ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ.